ಅಲ್ಲಿ ಗಬ್ರು ಸತ್ಯ ಆ್ಯಂಡ್ ಅಣ್ಣ ಫ್ರಮ್ ಮೆಕ್ಸಿಕೋ, ಎರಡು ಒಳ್ಳೆ ಪ್ರಾಜೆಕ್ಟ್ಗಳು ಅನೌನ್ಸ್ ಮಾಡಿರೋದು. ಆ್ಯಂಡ್ ಎರಡು, ಒಂದು ನಮ್ಮ ರತ್ನ ಪ್ರಪಂಚ ಡೈರೆಕ್ಟರ್ ರೋಹಿತ್ ಪಡಕಿ, ಇನ್ನೊಂದು ನಮ್ಮ ಬಡವರಸ್ಕಾಳ್ ಡೈರೆಕ್ಟರ್ ಶಂಕರ್ ಗುರು, ಇಬ್ಬರು ನನಗೆ ತುಂಬ ಒಳ್ಳೆ ಎರಡು ಸೂಪರ್ ಹಿಟ್ಗಳನ್ನ ಕೊಟ್ಟಿರುವಂಥ ನಿರ್ದೇಶಕರು. ಮತ್ತು ಅವರು ಆಡಿಯನ್ಸ್ನ ಎಂಟರ್ಟೈನ್ ಮಾಡೋಕ್ಕೆ ತುಂಬ ಅದ್ಭುತವಾಗಿ ಸಬ್ಜೆಕ್ಟ್ಗಳನ್ನ ರೆಡಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ತಕ್ಕನಾಗಿ ನಮ್ಮ ನಿರ್ಮಾಪಕರುಗಳು, ನಮ್ಮ ಕೆ ಆರ್ ಜಿ ಆಗಲಿ ಆ್ಯಂಡ್ ಸತ್ಯರಾಯಲ್ ಆಗಲಿ, ಎಲ್ಲ ತುಂಬ ಚೆನ್ನಾಗಿ ನಿಂತಿದ್ದಾರೆ. ಸೊ ಡೆಫಿನೆಟ್ಲಿ ಒಳ್ಳೆ ಪ್ರಾಜೆಕ್ಟ್ಗಳಾಗುತ್ತೆ, ಅದ್ರ ಕಡೆಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆ್ಯಂಡ್ ಅಭಿಮಾನಿಗಳು ಕೂಡ ತುಂಬ ಖುಷಿಯಾಗಿದ್ದಾರೆ. ಖುಷಿಯಾಗುತ್ತೆ ಸರ್, ಅಂದರೆ ನಾನು ಯೂಶ್ವಲಿ ಇವತ್ತೂ ಅಷ್ಟೇ ನಾನು ರೋಡಲ್ಲಿ ಬರ್ತಾ ಇಲ್ಲ, ಈಗ ಟ್ರಾಫಿಕ್ ಸಿಗ್ನಲಲ್ಲಿ ಇದ್ದಾಗಲೂ ನಿಲ್ಲಿಸಿ ಕಿಟಕಿ ಇಳಿಸ್ಬಿಟ್ಟು ವಿಶ್ ಮಾಡಿದ್ರು ಎಷ್ಟೊಂದು ಕಡೆ. ಆ್ಯಂಡ್ ಈಗ ನಾವು ಮೈಸೂರಲ್ಲಿ ಶೂಟ್ ಮಾಡ್ತಾ ಇದ್ವಿ ಒಂದು 3 ತಿಂಗಳಿಂದ, ತುಂಬ ಫ್ಯಾಮಿಲೀಸ್ಗಳು ಹುಡ್ಕೊಬಂದು ಎಲ್ಲ ಮಾತಾಡಿಸ್ಬಿಟ್ಟು ಹೋಗ್ತಾರೆ. ಆ್ಯಂಡ್ ಚಿಕ್ಕದಾಗ ನೀನು ಚೆನ್ನಾಗಾಗಬೇಕಪ್ಪ ಅಂತೇಳಿ ವಿಶ್ ಮಾಡ್ತಾರೆ. ಐ ತಿಂಕ್ ಅದಕ್ಕಿಂತ ದೊಡ್ಡ ಸಂಪಾದನೆ ಯಾವುದೂ ಇಲ್ಲ. ಈಗ ಇಲ್ಲಿ ಯಾವುದೋ ಮಗು ಬಂತು, ತಿಪ್ಟೂರಿಂದ ಬಂದಿದೆ ಮಗು, ಆ ಮಗು ಗಾಲಿಮಮ್ಮ ಅಂತ ಬಂದೇನೋ ಹೇಳ್ತು. ಹಾಗೆ ಅದನ್ನು ಕಾಪಾಡ್ಕೊಳ್ಳೋಕ್ಕೆ ಜಾಸ್ತಿ ಕೆಲಸ ಮಾಡಬೇಕು, ಅದು ಒಂದು ದೊಡ್ಡ ಜವಾಬ್ದಾರಿ ಅಷ್ಟೇ. ಖುಷಿಯಾಗುತ್ತೆ ಸರ್, ಮನೆ ಮಗ ಅನ್ಸ್ಕೊಳಕ್ಕೆ ಡೆಫಿನೆಟ್ಲಿ ಖುಷಿಯಾಗುತ್ತೆ. ಅದು ಖುಷಿನೇ, ಅದು ಯಾವಾಗಲೂ ಇರಲಿ, ದೇವ್ರು ಯಾವಾಗಲೂ ಅದನ್ನು ಹಂಗೆ ಇಟ್ಟಿರಲಿ, ಕೊನೆವರೆಗೂ ಅದನ್ನು ಕಾಪಾಡ್ಕೊಳ್ಳೋ ಶಕ್ತಿನ ಯಾವಾಗಲೂ ಕೊಡಲಿ ಅಂತ ಹೇಳಿ ಕೇಳ್ಕೊತೀನಿ. ಮತ್ತು ಸಾಕಷ್ಟು ದೂರದಿಂದ ಅಭಿಮಾನಿಗಳು ಕೂಡ ನಟರಾಕ್ಸನ ಹುಟ್ಟುಹಬ್ಬ ಆಚರಣೆ ಮಾಡೋಕ್ಕೆ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಆ ಪ್ರೀತಿಗೆ ನಾನು ಯಾವತ್ತೂ ಬೆಲೆ ಕಟ್ಟೋಕ್ಕಾಗಲ್ಲ, ಯಾಕೆಂದರೆ ಪ್ರತಿ ಊರುಗಳಿಂದ ಬಂದಿದ್ದಾರೆ. ಇನ್ನು ನಾಳೆ ಬೆಳಗ್ಗೆ ಮತ್ತು ಇನ್ನೂ ಬರೋರಿದ್ದಾರೆ. ಸೊ ಐ ತಿಂಕ್ ಇದು ಹುಟ್ಟಿದಬ್ಬ, ಇದು ನಮ್ಮ ದಿನ ಅನ್ನೋದಕ್ಕಿಂತ ಇದು ಪ್ರತಿ ವರ್ಷ ಇದು ಅವ್ರ ದಿನ ಅಷ್ಟೇ. ನಾವು ಅವ್ರಿಗೆ ಕೊಡಬೇಕಾಗಿರೋ ಟೈಮ್ ಅದು, ಯಾಕೆಂದರೆ ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲೋದ್ರೂ. ಸೊ ಕಲಾವಿದರಾಗಿ ನಾವು ಅದಕ್ಕೋಸ್ಕರನೇ ಕೆಲಸ ಮಾಡ್ತಿರ್ತೀವಲ್ಲ. ಉತ್ತರ ಕನ್ನಡ ಅಲ್ಲ, ನಮ್ಮ ಶಂಕರ್ ಹೇಳ್ತಾ ಇದ್ರು, ಇಲ್ಲ ಅದೊಂದು ಒಂದು ಇನ್ನು ಒಂದು ಒಂದೊಂದು ಫೇಸ್, ಒಂದೊಂದು ಏಜನ್ನು ದಾಟ್ತಾ ಆಟೋಮೆಟಿಕ್ಕಾಗಿ ಅದೊಂದು ಅಣ್ಣನ ಸ್ಥಾನ ಇನ್ನೂ ಮತ್ತೊಂದು ಬಂದ್ಬಿಡುತ್ತೆ ಅಂತೇಳಿ ಮೋಸ್ಟ್ಲಿ ಇಟ್ಟಿದ್ದಾರೆ ಅಣ್ಣ ಅಂತ. ಗೊತ್ತಿಲ್ಲ, ಬಟ್ ವೆರಿ ಬ್ಯೂಟಿಫುಲ್ ಸಬ್ಜೆಕ್ಟ್. ಇಲ್ಲ, ಎಲ್ಲ ರೀಜನಿಂದನೂ ಸಿನಿಮಾಗಳು ಬರಬೇಕಲ್ಲ, ಎಲ್ಲ 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 ಊರಿನ ಕಥೆಗಳು ಬರಬೇಕಲ್ಲ. ಒಂದು ಈಗ ಕರ್ನಾಟಕ ನಮ್ಮ ಡೈವರ್ಸಿಟಿ ಹೆಂಗಿದೆ ಅಂದರೆ, ನಮ್ಮ ಈಗ ಸುಮ್ಮನೆ ನಮ್ಮ ಮಂಡ್ಯ ಭಾಷೆನೇ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಮಳವಳ್ಳಿ ಭಾಷೆಗೂ ಅಷ್ಟು ಡಿಫ್ರೆನ್ಸ್ ಇದೆ. ಕೊಳ್ಳೇಗಾಲ, ಚಾಮರಾಜನಗರ ಎರಡು ಭಾಷೆಯಲ್ಲಿ ಒಂದಿಷ್ಟು ಡಿಫ್ರೆನ್ಸ್ ಇದೆ. ಹಾಗೆ ಕಲ್ಚರ್ ತುಂಬ ಡೈವರ್ಸಿಫೈಡ್ ಕಲ್ಚರ್, ಕರಾವಳಿಯಿಂದ ಹಿಡಿದು ಉತ್ತರ ಕರ್ನಾಟಕ, ದಕ್ಷಿಣ ಕನ್ನಡ, ಎಲ್ಲ ಕಡೆ. ಸೊ ಹಂಗಾಗಿ ಎಲ್ಲ ರೀಜನಿಂದ ಕಥೆಗಳು ಬರಬೇಕು. ನಾವು ಇವಾಗ ಈ ಹೊಯ್ಸಳದಲ್ಲಿ ಒಂದು ಮಟ್ಟಕ್ಕೆ ಟ್ರೈ ಮಾಡಿದ್ವಿ, ಈಗ ಕ್ಷೇತ್ರಪತಿ ರಿಲೀಸ್ ಆಗಿದೆ ನಾವಿಂದು. ಈಗ ಉತ್ತರಾಖಂಡ ಮೂಲಕ ಫುಲ್ ಕಂಪ್ಲೀಟಾಗಿ ನಾರ್ತ್ ಕರ್ನಾಟಕ ಟೀಲೇ ಹೇಳಕ್ಕೆ ಹೊರಟಿದ್ದೀವಿ. ಎಲ್ಲ ನಮ್ಮ ನಿರ್ದೇಶಕರಿಗೆ ಕ್ರೆಡಿಟ್ ಕೊಡಬೇಕು. ಆ್ಯಂಡ್ ಅಭಿಮಾನಿಗಳು ಹೆಂಗೆ ನೋಡೋಕ್ಕೆ ಇಷ್ಟಪಡ್ತಾರೆ, ನಾವು ಆ ಫ್ಯಾಕ್ಟರ್ಸ್ನೆಲ್ಲ ಇಟ್ಕೊಂಡು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ಗಳನ್ನ ಮಾಡಬೇಕು. ನಮಗೆ ಅದೇ ವರ್ಕ್ ಆಗಿರೋದು ಕೂಡ, ಬಡವರಸ್ಕಲ್ ಇರಲಿ, ರತ್ನ ಪ್ರಪಂಚ ಇರಲಿ, ಅಥವಾ ನಮ್ಮ ಟಗರು ಇರಲಿ. ಸೊ ಎಕ್ಸಾಂಪಲ್ಗಳು ತೊಗೊಂಡ್ರೆ ಆ ಥರದ್ದು ಚೆನ್ನಾಗಿ ವರ್ಕ್ ಆಗಿದೆ. ಸೊ ಅವ್ರು ಹೆಂಗೆ ಇಷ್ಟಪಡ್ತಾರೆ ಅದ್ರ ಜೊತೆಗೆ ಒಂದಿಷ್ಟು ವಿಷಯಗಳನ್ನ ಹೇಳಬೇಕು ಅಂತ. ಯಾವುದನ್ನು ನೋಡಿದೆ ತುಂಬ ಅದ್ಭುತವಾಗಿ ಹೆಜ್ಜೆ ಇಡ್ತಾರೆ ಅಂತ ಇಂಡಸ್ಟ್ರಿ. ಇವಾಗ ಲಾಸ್ಟ್ ಇಯರು ನಮ್ಮದು ಚಂದ್ರಯಾನದ ಮಿಷನ್ಗೆ ಪ್ರಯತ್ನ ಪಟ್ಟಾಗ ಸೋತಿದ್ವಿ. ಈ ಇಯರು ಈಗ ಲ್ಯಾಂಡ್ ಆಗ್ತಾ ಇದೆ, ನಮ್ಮ ಬರ್ಡೇ ದಿನವೇ ಲ್ಯಾಂಡ್ ಆಗ್ತಾ ಇದೆ. ಸೊ ಅಟೆಂಪ್ಟ್ಸ್ ಇರುತ್ತಲ್ಲ, ಯಾವಾಗಲೂ ಒಂದು ಪ್ರಾಮಾಣಿಕವಾದ ಎಫರ್ಟ್ಗಳಿರಬೇಕು, ಅಟೆಂಪ್ಟ್ಸ್ಗಳಿರಬೇಕು. ಅದರಲ್ಲಿ ಎಲ್ಲ ಅಟೆಂಪ್ಟ್ಗಳು ತುಂಬ ಅದ್ಭುತ ಆಗುತ್ತೆ ಅಂತಲೇ ಏನಿಲ್ಲ. ಅದರಲ್ಲಿ ಕೆಲವೊಂದು ಕಡೆ ಇಡುತ್ತೀವಿ, ಎಸ್ಪೆಷಲಿ ವರ್ಸಟ್ಯಾಲಿಟಿ ಎಂಜಾಯ್ ಮಾಡಬೇಕಾದ್ರೆ, ಆ್ಯಕ್ಟ್ರಾಗಿ ಒಂದಿಷ್ಟು ಪಾತ್ರಗಳು ಅವನ್ನೆಲ್ಲ ಎಂಜಾಯ್ ಮಾಡಬೇಕಾದಾಗ ಏನಾಗುತ್ತೆ, ಆಡಿಯನ್ಸ್ ಏನೋ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ನಾವೇನೋ ಬೇರೆ ಥರದ್ದು ಏನೋ ಕತೆ ಹೇಳೋಕ್ಕೆ ಟ್ರೈ ಮಾಡಿರ್ತೀವಿ, ಆ ಥರ ಎಲ್ಲ ಸಿಂಕ್ ಆಗಿರಲ್ಲ ಎಷ್ಟೊಂದು ಸರಿ. ಸೊ ಹಂಗಿದ್ದಾಗ ಕೆಲವೊಂದು ಸರಿ ಹಂಗೆ ಆಗುತ್ತೆ, ಬಟ್ ಅದನ್ನು ಮೀರಿ ಮತ್ತೆ ಎದ್ದು ನಿಂತ್ಕೋಬೇಕಲ್ಲ. ಅದೇ ಅಲ್ವಾ ಜರ್ನಿ, ಅದೇ ಮಜಾ ಅಲ್ವಾ? ಪ್ರತಿ ಸರಿನೂ ಎಲ್ಲ ಚೆನ್ನಾಗೇ ಹಂಗೆ ಎಲ್ರಿಗೂ ಹಂಗೆ ಆಗಲ್ಲ ಲೈಫು. ಯಾರೇ ಆಗಿದ್ರೂ ಏಳು ಬೀಳುಗಳ ಜೊತೆಗೇ ಮುಂದಕ್ಕೆ ಹೋಗಬೇಕು. ಹ್ಯಾಪಿ ಬರ್ತ್ಡೇ ಸರ್. ಥ್ಯಾಂಕ್ ಯು.